ಎಸ್ಎಂ ನಿಗಮದ ಎಂಡಿ ಪದ್ಮನಾಭ್ ಮತ್ತು ಅಕೌಂಟೆಂಟ್ ಪರಶುರಾಮ್ ಇಬ್ಬರ ನಡುವಿನ ಈ ಸಂಭಾಷಣೆ ಹಲವು ವಿಷಯಗಳನ್ನು ಹೊರ ತರುತ್ತಾ ಇದೆ. ಜೊತೆಗೆ ಈ ಅಕ್ರಮದ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇತ್ತು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಎಂಡಿ ಹಾಗೂ ಲೆಕ್ಕಾಧಿಕಾರಿ ಇವರಿಗೆ ಮಾಹಿತಿ ಇದ್ರೂ ಕೂಡ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗಿದ್ರೆ ಸಚಿವರ ಒತ್ತಡಕ್ಕೆ ಮಣಿದು ಅಕ್ರಮ ಹಣ ವರ್ಗಾವಣೆಗೆ ಸಹಕಾರ ಕೊಟ್ಟ ಈ ಅಧಿಕಾರಿಗಳು ಯಾವಾಗ ಈ ಹಗರಣ ಬಯಲಾಗುವಂತಹ ಸನ್ನಿವೇಶ ಬರುತ್ತೆ ಆಗ ಬಚಾವ್ ಆಗೋದಕ್ಕೆ ತಂತ್ರಗಾರಿಕೆ ನಡೆಯುತ್ತೆ, ಅದು ಕೂಡ ಅಡಕಾಗಿದೆ ಸಂಭಾಷಣೆಯಲ್ಲಿ. ಬಚಾವ್ ಆಗೋದಕ್ಕೆ ಇಬ್ಬರು ಅಧಿಕಾರಿಗಳ ನಡುವೆ ನಡೆದಂತಹ ಆ ಸಂಭಾಷಣೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ. ಎಂಡಿ ಪದ್ಮನಾಭ್ ಮತ್ತು ಅಕೌಂಟೆಂಟ್ ಪರಶುರಾಮ್ ಇಬ್ಬರ ನಡುವಿನ ಸಂಭಾಷಣೆಯಲ್ಲಿ ಹಲವು ವಿಷಯಗಳು ಬಹಿರಂಗ ಆಗ್ತಾ ಹೋಗುತ್ತೆ. ಸಚಿವರ ಒತ್ತಡಕ್ಕೆ ಮಣಿದು ಹಣ ವರ್ಗಾವಣೆಗೆ ಸಹಕಾರ ಕೊಟ್ರ, ಯಾವಾಗ ಇದು ಬಯಲಾಗತ್ತೆ ಅಂತ ಬಂತು, ಆ ಸಂದರ್ಭದಲ್ಲಿ ಬಚಾವ್ ಆಗೋದಕ್ಕೆ ತಂತ್ರಗಾರಿಕೆಯನ್ನು ಹೆಣದ್ರು. ಆ ಬಚಾವ್ ಆಗೋದಕ್ಕೆ ಇಬ್ರು ಅಧಿಕಾರಿಗಳು ಏನ್ ಪ್ಲಾನ್ಗಳನ್ನು ನಡೆಸ್ತಾರೆ, ಏನ್ ಮಾತುಕತೆ ನಡೀತು, ಈ ಸಂಭಾಷಣೆ ಹಲವು ವಿಷಯಗಳನ್ನ ಬಹಿರಂಗಗೊಳಿಸುತ್ತೆ. ಹಗರಣ ಬಯಲಾಗುವ ಸನ್ನಿವೇಶ ಬಂದಾಗ ಬಚಾವ್ ಆಗೋದಕ್ಕೆ ನಡೆಸಿದಂತಹ ತಂತ್ರಗಾರಿಕೆ ಕೂಡ ಈ ಸಂಭಾಷಣೆಯಲ್ಲಿ ಇದೆ. ಹಾಗಿದ್ರೆ ಒಟ್ಟಾರೆ ಇಬ್ಬರು ಅಧಿಕಾರಿಗಳ ನಡುವಿನ ಮಾತುಕತೆ ಸಂಭಾಷಣೆಯಲ್ಲಿ ಏನೇನು ವಿಷಯಗಳು ಬಹಿರಂಗ ಆಯಿತು ಕೇಳೋಣ. ಕರೆಕ್ಟು, ಆದರೆ ನಾವು ಒಂದೇ ಮಾತಲ್ಲಿ ಇರಬೇಕು. ಅಲ್ಲ, ನಾವೇ ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ? ಹೌದು ಸರ್, ನಿಜ ಸರ್. ಫೇಕ್ ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೇಕ್ ವ್ಯಕ್ತಿಗಳಿಗೆ ಚೆಕ್ ಬುಕ್ ಕೊಟ್ಟಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಹೌದಲ್ವಾ? ದುಡ್ಡು ಬಂದ ಮೇಲೆ ಅದ್ರ ಮೇಲೆ ಆಕ್ಷನ್ ಏನು ಬೇಕೋ ತಗೋಣ. ಅಲ್ಲ ಸರ್, ಈ ದುಡ್ಡು ಏನು ಬ್ಯಾಂಕ್ನವ್ರ ಪ್ರಾಬ್ಲಮ್ ಕೊಡಿ. ಹಾಂ, ದುಡ್ಡು ಬ್ಯಾಂಕ್ನವ್ರ ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಒಮ್ಮೆ ತರಬೇಕು ಅಂತ ಹೇಳಿದ್ರೆ ದೊಡ್ಡ ಅದಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಬಿಡೋಣ, ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನ್ನ ಅವನಿಗೂ ಅಷ್ಟೇ, ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೋ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವ ಸರ್? ಹೆಂಗೆ ಮ್ಯಾನೇಜ್ ಮಾಡೋ? ಅಕೌಂಟೇ ತೋರಿಸ್ದೀರಾ? ಸರ್ ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಇದೆಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದೀರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಡಿ, ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋದು. ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡೋದು ಸರ್, ಅಲ್ಲಿ ಕರ್ಸ್ಕೊಂಬಿಡೋದು ಅಂತ ಹೇಳ್ಬಿಡೋದು. ಮಾಡ್ಬೋದು ಸರ್. ಮಾಡ್ಬಿಟ್ಟು ಆ ಲೆಕ್ಕನೇ ತೋರ್ಸಂಗಿಲ್ಲ. ಅಲ್ಲ ಸರ್, ಕರೆಕ್ಟು, ಆದರೆ ನಾವು ಒಂದೇ ಮಾತಲ್ಲಿ ಇರಬೇಕು. ಅಲ್ಲ, ನಾವೇ ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ? ಹೌದು ಸರ್, ನಿಜ ಸರ್. ಫೇಕ್ ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೇಕ್ ವ್ಯಕ್ತಿಗಳಿಗೆ ಚೆಕ್ ಬುಕ್ ಕೊಟ್ಟಿದ್ದಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಹೌದಲ್ವಾ? ದುಡ್ಡು ಬಂದ ಮೇಲೆ ಅದ್ರ ಮೇಲೆ ಆಕ್ಷನ್ ಏನು ಬೇಕೋ ತಗೋಣ. ಅಲ್ಲ ಸರ್, ಈ ದುಡ್ಡು ಏನು ಬ್ಯಾಂಕ್ನವ್ರ ಪ್ರಾಬ್ಲಮ್ ಕಾಪಿ ಕೊಡಿ. ದುಡ್ಡು ಬ್ಯಾಂಕ್ನವ್ರ ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು? ಬ್ಯಾಂಕ್ನವರು ಈಗ ಕೇಸ್ ಮಾಡ್ತೇವಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡ್ತಾರೆ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಒಮ್ಮೆ ತರಬೇಕಂತ ಹೇಳಿದ್ರೆ ದೊಡ್ಡದು ಅದ ಅಂತ ಮಾಡಾಕ್ತಾರೆ. ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಬಿಡೋಣ, ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಇವನ್ನ ಅವನಿಗೂ ಅಷ್ಟೇ, ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಇದೆ, ಅದನ್ನು ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವ ಸರ್? ಹೆಂಗೆ ಮ್ಯಾನೇಜ್ ಮಾಡೋ? ಅಕೌಂಟೇ ತೋರಿಸ್ದೀರಾ? ಹ್ಞೂ ಸರ್. ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಇದೆಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲರಿಗೂ. ಗೊತ್ತಾಗ್ದೀರಾ? ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಅಂದ್ಕೊಡಿ, ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋದು. ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡೋದು ಸರ್, ಅಲ್ಲಿ ಕರ್ಕೊಂಬಿಡೋದು ಅಂತ ಹೇಳ್ಬಿಡೋದು. ಮಾಡ್ಬೋದು ಸರ್. ಮಾಡ್ಬಿಟ್ಟು ಆ ಲೆಕ್ಕನೇ ತೋರಿಸಂಗಿಲ್ಲ. ಅಲ್ಲ, ನೀವು ಇದನ್ನು ಮೊದಲೇ ಹೇಳಿದರೆ ನಾವಿಬ್ಬರೇ ಸೇರಿ ಮಾಡ್ಬೋದಿತ್ತು. ಅಲ್ಲ ಸರ್, ನಮ್ಮ ಅವತ್ತು ಹೇಳಿದೆ ಏನು ಮಾಡ್ಬೋದು ಯೋಚನೆ ಮಾಡಿ 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 ಅಂತ ಹೇಳಿದೆ ನಿಮಗೆ ತುಂಬ. ನೀವು ಅಕೌಂಟ್ಸ್ ಅವ್ರಿಗೆ ಏನಾದರೂ ಮಾಡ್ಬೋದಾ ನೋಡಿ, ನನಗೇನು ಕವಿತಾ ಹಂಗೆ ಮಾಡಿದಾಳೆ ಅಂತ ಹೇಳ್ಬಿಟ್ಟು. ಹ್ಞೂ ಸರ್. ಅಲ್ಲ ಸರ್, ನನಗೆ ಮೊದಲೇ ನೀವು ಸ್ವಲ್ಪ ಹಿಂಸ್ ಕೊಟ್ಟಿದ್ರೆ, ಯಾಕಂದರೆ ನಾನು ಚಂದ್ರಶೇಖರ್ನ ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ, ಚಂದ್ರಶೇಖರ್ನ ಸರ್ಚ್ ಮಾಡ್ತಾ ಇದ್ದೆ. ಚಂದ್ರಶೇಖರ್ಗೂ ಭಯ ಇದೆಯಲ್ಲ. ಚಂದ್ರಶೇಖರ್ಗೂ ಚಂದ್ರಶೇಖರು ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು. 31 ಮಾರ್ಚ್ ಇದನ್ನ ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್. ಅವ್ನು ನಮ್ಮ ಜವಾಬ್ದಾರಿ ತರಿಸಿಲ್ಲ. ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ ಯಾಕೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಅಂತ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ. ಹ್ಞೂ ಸರ್. ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನ ಅವನದು ಪಾತ್ರ ಇದೆ ಸರ್, ಯಾಕಂದರೆ ಅವನು ನೆಗ್ಲಿಜೆನ್ಸಿ ಮತ್ತು ಅವನೇನು ಇನ್ವಾಲ್ವ್ ಅದಾನೋ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ
ನಾಲ್ಕನೇ ತಾರೀಕು ಮಾಡಿದ ತಕ್ಷಣ ನಾಲ್ಕನೇ ತಾರೀಕು ಅವೆಲ್ಲ ಹೆಂಗೆ ಬಂತು? ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವರು ಕ್ಯಾಪ್ಟನ್ಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಕಂಡ್ರೆ ನಾಗರಾಜ್ ಅವ್ರು ಏನಂತಾರೆ ಸರ್? ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳಿಲ್ಲ ಸರ್. ಅದಕ್ಕೆ ಇದೊಂದು ಆಪ್ಷನ್ ಇಟ್ಕೊಳ್ಳಿ. ಹ್ಞೂ ಸರ್, ಚಂದ್ರಶೇಖರ್ ವಿಶ್ವಾಸ ತಗೊಂಡು ನಾವು ಆಗ್ಬಿಡ್ತಾರೆ ಅಲ್ಲ, ದುಡ್ಡು ಬಂದ್ಬಿಟ್ರೆ ನಮ್ಮ ಸಮಸ್ಯೆ ಇಲ್ಲ. ಬಂದಿಲ್ಲ ಅಂದರೆ ಬಂದಿಲ್ಲ ಅಂದರೆ ಮತ್ತೆ ಏನಾರ ಒಂದು ಮಾಡಲೇಬೇಕು ಸರ್, ಉಳಿಗಾಗಿ ಏನಾದ್ರು ಮಾಡಲೇಬೇಕಲ್ಲ ಸರ್. ಹಿಂಗೆ ಮಾಡಿಬಿಟ್ಟು ಅಲ್ಲ, ನೀವು ಇದನ್ನು ಮೊದಲೇ ಹೇಳಿದ್ರೆ ನಾವಿಬ್ಬರೇ ಸೇರಿ ಮಾಡ್ಬೋದು ಇತ್ತಿದ್ರು ಅಲ್ಲ ಸರ್. ಮಂಗ್ ನಮ್ಮ ಅವತ್ತು ಹೇಳಿದೆ ಏನು ಮಾಡ್ಬೋದು, ಯೋಚನೆ ಮಾಡಿ 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 ಅಂತ ಹೇಳಿದೆ ನಿಮಗೆ. ತುಂಬ ನೀವು ಅಕೌಂಟ್ಸ್ ಅವ್ರಿಗೆ ಏನಾದರೂ ಮಾಡ್ಬೋದಾ ನೋಡಿ, ನನಗೇನು ಕವಿತಾ ಹಂಗೆ ಮಾಡಿದಾಳೆ ಅಂತ ಹೇಳ್ಬಿಟ್ಟು. ಹ್ಞೂ ಸರ್. ಅಲ್ಲ ಸರ್, ನನಗೆ ಮೊದಲೇ ನೀವು ಸ್ವಲ್ಪ ಹಿಂಟ್ಸ್ ಕೊಟ್ಟಿದ್ರೆ, ಅಂತಂದರೆ ನಾನು ಚಂದ್ರಶೇಖರ್ನ ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ, ಚಂದ್ರಶೇಖರ್ನ ಸರ್ಚ್ ಮಾಡ್ತಾ ಇದ್ದೆ. ಚಂದ್ರಶೇಖರ್ಗೂ ಭಯ ಇದೆಯಲ್ಲ. ಚಂದ್ರಶೇಖರ್ಗೂ ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು. 31st March ಇದನ್ನೇ ತರಿಸಿಲ್ಲ, ತರಿಸ್ಬೇಕು ಸರ್. ಅವ್ನು ಅವ್ನು ಜವಾಬ್ದಾರಿ ಅರ್ಸಿಲ್ಲ, ಅವ್ನು ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ ಯಾಕೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ, ಇನ್ನೊಂದು ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ ಮಾಡ್ಬೇಕಾಯ್ತು ಸರ್. ಅವನು ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಅದನ್ನ ಗೊತ್ತಿಲ್ಲ ನನಗೆ. ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಗಳೆಲ್ಲ ನೋಡಿದ್ರೆ 4th March ಮಾಡಿದ ತಕ್ಷಣ 4th March ಅವೆಲ್ಲ ಹೆಂಗೆ ಬಂತು? ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ? ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವರು ಕ್ಯಾಪ್ಟನ್ಸು. ಹ್ಞೂ ಸರ್, ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಕಂಡ್ರೆ ನಾಗರಾಜ್ ಅವ್ರು ಏನಂತಾರೆ ಸರ್? ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳಿಲ್ಲ ಸರ್. ಅದಕ್ಕೆ ಇದೊಂದು ಆಪ್ಷನ್ ಇಟ್ಕೊಳ್ಳಿ. ಹ್ಞೂ ಸರ್. ಚಂದ್ರಶೇಖರ್ ವಿಶ್ವಾಸ ತಗೊಂಡು ನಾವು ಆಗ್ಬಿಡ್ತಾರೆ ಅಲ್ಲ, ದುಡ್ಡು ಬಂದ್ಬಿಟ್ರೆ ನಮ್ಮ ಸಮಸ್ಯೆ ಇಲ್ಲ. ಹ್ಞೂ ಸರ್. ಬಂದಿಲ್ಲ ಅಂದರೆ ಬಂದಿಲ್ಲ ಅಂದರೆ ಮತ್ತೆ ಏನಾರ ಒಂದು ಮಾಡಲೇಬೇಕು ಸರ್, ಉಳಿಗಾಗಿ ಏನಾದರೂ ಮಾಡಲೇಬೇಕಲ್ಲ ಸರ್. ಹಿಂಗೆ ಮಾಡಿಬಿಟ್ಟು ಅಕೌಂಟಲ್ಲಿ ಕ್ಲೋಸ್ ಮಾಡ್ಬಿಟ್ಟು ತೊಗೊಂಬಿಟ್ಟು ಅವಾಗ ಇನ್ನೊಂದು ಮಾಡ್ಬೋದು ಸರ್. ಹೆಂಗಂತಂದರೆ ಎಲ್ಲ ಅಕೌಂಟ್ಸನ್ನು ಕ್ಲೋಸ್ ಮಾಡಿ ಇದಕ್ಕೆ ಹಾಕ್ಬಿಡ್ಬೇಕು ಸರ್, ಅದಕ್ಕೆ ಖಜಾನೆಗೆ ಮಾಡ್ಬೋದಾ? ಹಂಗೆ ಮಾಡ್ಬೋದು ಸರ್. ಏನಾದ್ರೆ ಸರ್ಕ್ಯುಲರ್ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡ್ಬೋದು. ಅಲ್ಲ, ಅವ್ರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಲ್ಲ ಸರ್, ಇನ್ನು ಅವ್ರಿಗೆ ತೊಗೊಂಡೋಗ್ಯಾರಲ್ಲ ಸರ್. ಬೆಳಗ್ಗೆ ಇವತ್ತು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿದ್ರು. ಅವನು ಹೇಳ್ತಾನೆ ಗಾಡ್ ಪ್ರಾಮಿಸ್ ನನಗೆ ಇದಾಗಿರೋದು ಗೊತ್ತಿಲ್ಲ ಸರ್, ಬಟ್ ನಾನು ಒಳ್ಳೆ ಉದ್ದೇಶದಿಂದ ಮಾಡಿದೆ, ನೀವು ಮಾಡಿಬಿಟ್ಟಿದ್ದಾರೆ. ಬಟ್ ಅವೆಲ್ಲ ಕಾಂಟ್ಯಾಕ್ಟ್ ನಾನು ಹಿಡಿದು ನನಗೆ ಮಾನ ಮಾಡಿದ ಪ್ರಶ್ನೆ ಇದು, ನನ್ನ ಪ್ರಾಣ ಹೋಗುವಂಥ ಪರಿಸ್ಥಿತಿ ನನಗೆ. ಸಿಬಿಐ ಇದಾದರೂ ನನಗೆ 2 ವರ್ಷ 3 ವರ್ಷ ಬೇಲ್ ಸಿಗೋದಿಲ್ಲ. ನಮಗೂ ಮಾನ ಮಾಡಿದೆ, ನಿಮಗೂ ಮಾನ ಮಾಡಿದೆ. ದಯಮಾಡಿ ನನ್ನ ನಂಬಿ, ನಾನು 100% ಫಾಲೋ ಮಾಡ್ತಿದ್ದೆ ಅದನ್ನ. ದಯಮಾಡಿ ನಂಬಿ, ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ನಾನು ಮುಗಿಸ್ತೇನೆ. ಇವತ್ತೇನಾದರೂ ಮಾಡಪ್ಪ ಅಂದರೆ ಇದು ಖಂಡಿತ ಇವತ್ತಾಗಲ್ಲ. ದಯಮಾಡಿ ನನ್ನ ನಂಬಿ, ಸೋಮವಾರದವರು ಟೈಮ್ ಕೊಡಿ. ಹಂಗೆ ಕ್ಲಿಯರ್ ಮಾಡಿಬಿಟ್ರೆ ಯಾರಿಗೂ ಸಮಸ್ಯೆನೇ ಇಲ್ಲ ಸರ್. ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಇವನು ಇವತ್ತೊಂದು ದಿವಸ. ಹ್ಞೂ ಸರ್. ಬೇಕು ಅಂದರೆ ಬೇರೆ ಬ್ಯಾಂಕ್ಗಳದೆಲ್ಲ ಇದಾವಲ್ಲ ಕೊಟ್ಕೊಂಡು, ಆಮೇಲೆ ಗಂಗಾಕರಣ ಪೇಮೆಂಟ್ ಮುಗಿಸ್ಬಿಟ್ಟು ಕೇಳ್ಬೋದು. ಪೇಮೆಂಟ್ದೆಲ್ಲ ಲೆಕ್ಕ ಕೊಡ್ತಾ ಇದ್ದೀರಾ ಸರ್? ಅದೇನೋ ಡೌಟ್ ಬಂದಿರುತ್ತೆ ಸರ್ ಅವ್ರಿಗೆ, ಅದೇನೋ ಡೌಟ್ ಬಂದಿರುತ್ತೆ. ಏ ಸರ್, ಈ ನನ್ನ ಮಕ್ಕಳು ನನಗೆ ಡೌಟ್ ಇತ್ತು ಸರ್ ಅವ್ರ ಮೇಲೆ. ಇವರೆಲ್ಲ ಹಿಂಗೆ ಮಾಡಿದ್ರಲ್ಲ, ನಾನು ಪದೇ ಪದೇ ಎಚ್ಚರಿಸಿದೆ ನಿಮ್ಮನ್ನ. ನೀವೇನೋ ನೆಕ್ಕಂಟ ನಾಗರಾಜ್ ಅವ್ರು ತುಂಬ ಪ್ರೆಷರ್ ಹಾಕಿದ್ರು ನಿಮ್ಮ ಮೇಲೆ. ಕೊಡೋಣ ಸರ್, ಕೊಡೋಣ ಸರ್ ಅಂತಂದ್ರಲ್ಲ ನೀವು. ಹೊಸ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ ಸರ್ ಅಂದ್ರಿ. ಹ್ಞೂ ಸರ್. ಈ ಅಕೌಂಟ್ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ಸರ್ ಅಂತಂದ್ರಲ್ಲ ನೀವು. ಅದೇ ಸರ್, 2 ಅಕೌಂಟ್ ಇದ್ವು. ನಾನು ಹೇಳೋದೇನು ಅಂದ್ರೆ ಯಾವುದನ್ನ ಕೊಟ್ಕೊಳ್ಳಿ ಅಂದ ಪ್ರಕಾರ ಮಾಡಿರ್ತೀವಿ. ನೀವು ಆಫ್ಟರ್ ಗಿವಿಂಗ್ ದಿ ಅಕೌಂಟ್ ಯಾಕೆ ಫಾಲೋ ಅಪ್ ಮಾಡಿಲ್ಲ? ಅಲ್ಲ ಸರ್, ಚಂದ್ರಶೇಖರ್ ಹೋಗಿ, ಚಂದ್ರಶೇಖರ್ ನಾನು 10 ಸಲ ಹೇಳಿದ್ದೀನಿ ಕೆಲಸಕ್ಕೆ, ಯಾಕೆ ಮಾಡಿಲ್ಲ ಅವನು ಸರ್? ಯಾಕೆ ಮಾಡಿ ಅವ್ನು ಒಂದ್ಸಲ ನೋಡಿ, ಇಷ್ಟು ಮಾಡಿ. ಹ್ಞೂ ಸರ್, ಮಾಡಿ ಶೋಕಾಸ್ ನೋಡಿ ಸರ್. ಚಂದ್ರಶೇಖರ್ಗೆ 10 ಸಲ ಶೋಕಾಸ್ ನೋಡಿ ಸೇಟ್ ಮಾಡಿಕೊಡಿ. ನಮ್ಮ ಟೆನ್ಷನ್ ನಮ್ಮ ಕಡೆಯಿಂದ ಮನಸ್ಸು ಕಳಿಸಿ. ಅವತ್ತು ಅವ್ನು ಬಂದಿದ್ದ ಸರ್ ಮ್ಯಾನೇಜರ್ ಯಾರೋ ಅವನು, ಅವತ್ತು ನಾನು ಪರಿಚಯ ಮಾಡಿಸ್ಕೊಟ್ರಲ್ಲ ನೀವು. ಅವ ಇದ್ದಲ್ಲ ಅಲ್ಲಿ, ಅವ ಗುಂಗುರ್ಗುಲ್ದೇವ್ ಇದ್ದಲ್ಲ, ಅವನ ಹೋದಲ್ಲ ಸರ್. ಅವನು ಅವರಿಬ್ಬರು ಇದಾರಲ್ಲ, ನಿನ್ನೆ ಓಡಾಡ್ತಾರೆ ಇಬ್ಬರು. ಹ್ಞೂ ಸರ್, ಇಬ್ಬರು ಇದಾರಲ್ಲ, ಒಬ್ಬ ರಾಘವೇಂದ್ರ, ಇನ್ನೊಬ್ಬರ ಸೇನ. ನನ್ನ ನಂಬರ್ ಸೆಲೆಕ್ಟ್ ಮಾಡಿದ ಕೇಳ್ದಲ್ಲ, ನೇಮ್ಸ್ ನಂಬರ್ ಸೆಲೆಕ್ಟ್ ಮಾಡಿ ಕೇಳ್ದಲ್ಲ, ಮಾಡಿದ್ವಾ? ಮಾಡಿದ್ರು ಮಾಡಿದ್ರು ಸರ್. ನೀವು ಚಂದ್ರಶೇಖರ್ ಮಾಡಿದ್ದಾರೆ. ನಾನು ನೀವು ಯಾವಾಗ ಅವ್ರನ್ನ ಮ್ಯಾನೇಜರ್ ಅಂತ ಪರಿಚಯ ಮಾಡಿಸ್ಕೊಟ್ರು, ಅದಕ್ಕೆ ನಾ ಏನು ಮಾಡಿದೆ? ಅವ್ರು ಮ್ಯಾನೇಜರ್ ಅಲ್ವ? ಹ್ಞೂ ಸರ್, ಮ್ಯಾನೇಜರ್. ಮತ್ತು ಅವ್ರು ಯಾಕೆ ಕಾಪಿ ನಾವು ಮಾಡಿದ್ರು? ಅದೇ ಏನು ಮಾಡ್ತಾರೆ? ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.